Yoga, yoga, yogeshwaraya Bhuta, bhuta, bhuteshwaraya Kala, kala, kaleshwaraya Shiva, Shiva, Sarveshwaraya Shambho, Shambho, Mahadevaya Yoga, yoga, yoga Yogeshwaraya Bhuta Bhuta Bhuteshwaraya Kala Kala Kaleshwaraya Shiva Shiva Sarveshwaraya Shambho, Shambho, Mahadevaya Yoga, yoga, yogeshwaraya Bhuta, bhuta, bhuteshwaraya Kala, kala, kaleshwaraya Shiva, shiva, sarveshwaraya Shambho, Shambho, Mahadevaya Yoga, yoga, yogeshwaraya Bhuta, bhuta, bhuteshwaraya Kala, kala, kaleshwaraya Shiva, shiva, sarveshwaraya Shambho, Shambho, Mahadevaya Vitala Salaho Swami Swami
Satsangatve nisangatvam nisangatve nirmohatvam Nirmohatve nischalatatvam Nirmohatve nischalatatvam Nischala tatva jivan mukti Nischala tatva jivan mukti Nischala tatva jivan mukti Namaskaram. Namaskaram to everyone. Ellargu namaskara. Wow. Dinagala kalada hagella. ವೈರಸ್ ನಿಂದಾಗಿ ಸಾವಿನ ಸಂಖ್ಯೆ ಹೆಚ್ಚುತ್ತಾ ಇದೆ ಕೆಲವು ದೇಶಗಳಲ್ಲಿ ಸ್ವಲ್ಪ ಹಿಡಿತಕ್ಕೆ ಬಂದಿದೆ ಪ್ರಪಂಚದಲ್ಲಿ ಹಲವಾರು ಹೊಸ ಜಾಗಗಳಲ್ಲಿ ಹೆಚ್ಚುತ್ತಾನೇ ಇದೆ ದುರದೃಷ್ಟವಶಾತ್ ಅಮೆರಿಕದಲ್ಲಿ ಸಾವಿನ ಸಂಖ್ಯೆ 30,000 32,000 ದಾಟಿದೆ ಇಲ್ಲಿ ಕಡಿಮೆ ಸಂಖ್ಯೆ ಕೊಟ್ಟಿದ್ದಾರೆ ಯಾಕೋ ಗೊತ್ತಿಲ್ಲ ಸುದ್ದಿ ಹೇಳ್ತಿದೆ 32,000 ಕಳೆದ 24 ಗಂಟೆಗಳಲ್ಲಿ 2,500 ಕ್ಕೂ ಹೆಚ್ಚು ಜನ ಕೇವಲ ಒಂದು ದೇಶದಲ್ಲಿ ಬಹುಶಃ ಒಂದೆರಡು ರಾಜ್ಯಗಳಲ್ಲಿ ಕೇಂದ್ರೀಕೃತವಾಗಿದೆ ಸ್ಪೇನ್ 19,000 ಇಟಲಿ ಸುಮಾರು 22,000 ಫ್ರಾನ್ಸ್ 17,000 ಕ್ಕೂ ಹೆಚ್ಚು ಯುಕೆ 13,000 ಇರಾನ್ 5,000 ವೈರಸ್ನಿಂದ ಸೋಂಕಿತರಾದ 20,00,000 ಹೆಚ್ಚು ಜನ 1,32,000 ಜನರ ಮೃತ್ಯು ಪ್ರಪಂಚದಲ್ಲಿ ನನಗನ್ಸತ್ತೆ ನಿಜವಾದ ಸಂಖ್ಯೆ 10-20% ಜಾಸ್ತಿ ಇದೆ ಬೇರೆ ಸಮಸ್ಯೆ ಇರೋ ಜನರು ಹೃದಯ ಇಮ್ಯುನೋ ಬ್ಲಾಕರ್ಸ್
ತಗೋತಿರೋರು ವೈರಸ್ನ ಮೊದಮೊದಲ ಸಿಂಪ್ಟಮ್ಸ್ನಲ್ಲೇ ಅವರು ಸಾಯಬಹುದು, ಆದರೆ ಅದನ್ನು ವೈರಸ್ ಲೆಕ್ಕಕ್ಕೆ ಸೇರಿಸ್ತಿಲ್ಲ. ಅವರಿಗೆ ಈಗಾಗಲೇ ಇರೋ ಬೇರೆ ಕಾಯಿಲೆಗಳಿಗೆ ಲೆಕ್ಕ ಸೇರಿಸ್ತಾರೆ. ಆದರೆ ವೈರಸ್ ಇಲ್ಲದೇ ಇದ್ದಿದ್ರೆ ಅವ್ರಿಗೀಗಿರೋ ಸಮಸ್ಯೆ ಜೊತೆನೆ ಅವರು ಇನ್ನೂ ಸ್ವಲ್ಪ ಸಮಯ ಬದುಕ್ತಿದ್ರು. ಕಳೆದ 24 ಗಂಟೆಗಳಲ್ಲಿ 6,500 ಜನರು ಸತ್ತಿದ್ದಾರೆ ಪ್ರಪಂಚದಲ್ಲಿ ಕೇವಲ ವೈರಸ್ನಿಂದಾಗಿ. ನಮ್ಮ ದೇಶದಲ್ಲಿ ಇಲ್ಲಿವರೆಗೆ 422 ಜನ ಮೃತಪಟ್ಟಿದ್ದಾರೆ, ಕಳೆದ 24 ಗಂಟೆಗಳಲ್ಲಿ 28 ಜನರು. ಕಳೆದ 24 ಗಂಟೆಗಳು ಅಮೆರಿಕಕ್ಕೆ ತೀರಾ ಕೆಟ್ಟ ದಿನ. ವೈರಸ್ನಿಂದಾಗಿ 22 ದೇಶಗಳಲ್ಲಿ ಸೋಂಕಿತರು ಮತ್ತು ಖಾತ್ರಿಯಾಗಿರೋ ಕೇಸುಗಳ ಸಂಖ್ಯೆ 10,000 ದಾಟಿದೆ. ಭಾರತ ನಿಧಾನವಾಗಿ ಪರೀಕ್ಷೆ ಸೌಲಭ್ಯ ಹೆಚ್ಚು ಇರೋ ಮೊದಲ 5 ರಾಷ್ಟ್ರಗಳಲ್ಲಿ ಒಂದಾಗಿ ಹೊರಬರ್ತಾ ಇದೆ. ಲಾಕ್ಡೌನ್ನಿಂದ ದೊಡ್ಡ ಪ್ರಮಾಣದಲ್ಲಿ ಪರೀಕ್ಷೆ ಮಾಡುವತ್ತ ನಾವೀಗ ಸಮರ್ಥವಾಗಿ ಹೋಗ್ತಿದ್ದೀವಿ. ಹೋಗಬೇಕಾಗಿರೋ ಸರಿಯಾದ ದಾರಿ ಅದೇ. ಕೇರಳ, ಯು ಪಿ, ತಮಿಳುನಾಡು ರಾಜ್ಯಗಳಲ್ಲಿ ಎಷ್ಟು ಕೇಸ್ಗಳು ವರದಿಯಾಗಿವೆಯೋ ಸಾವಿನ ಪ್ರಮಾಣ ಅದರ ಶೇಕಡ 1ಕ್ಕಿಂತ ಕಡಿಮೆ ಇದೆ. ಇದು ನಿರೀಕ್ಷಿತ ಅಂತ ನನಗನ್ಸತ್ತೆ. ದಕ್ಷಿಣ ಭಾರತದ ಜನರು ಉತ್ತಮ ಪ್ರತಿರೋಧಕ ಶಕ್ತಿ ಹೊಂದಿದ್ದಾರೆ. ಅವರ ಆಹಾರ, ಮಣ್ಣಿನೊಂದಿಗೆ ಒಡನಾಟ ಮತ್ತು ಅನುವಂಶೀಯ ಸ್ವಭಾವಗಳಿಂದ ಅಂತ ತುಂಬ ದಿನಗಳ ಹಿಂದೆ ನಾನು ಹೇಳಿದ್ದೆ. ಪ್ರತಿಶತ ಸಂಖ್ಯೆ ಕಡಿಮೆ ಇದೆ, ಒಳ್ಳೆಯದು. ತಮಿಳುನಾಡಿನಲ್ಲಿ ಲಾಕ್ಡೌನ್ ತುಂಬ ಪರಿಣಾಮಕಾರಿಯಾಗಿದೆ. 170 ಹಾಟ್ಸ್ಪಾಟ್ ಗುರುತಿಸಿದ್ದಾರೆ, ಲಾಕ್ಡೌನ್ ಮಾಡಿದ್ದಾರೆ. ಕ್ಷಮಿಸಿ, ಅದು ದೇಶಕ್ಕೆ ಸಂಖ್ಯೆ. ತಮಿಳುನಾಡಿನಲ್ಲಿ 22 ಕೆಂಪು ಜಿಲ್ಲೆಗಳು, ಹೆಚ್ಚು ಕೇಸುಗಳಿರುವ ಜಾಗ. ನಿಧಾನವಾಗಿ ವೈರಸ್ ಹೇಗೆ ಪುಟಿದೇಳಬಲ್ಲದು ಅನ್ನೋದರ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿಗಳು ಬರ್ತಿವೆ. ಅದು ಒಬ್ಬರಿಂದ ಇನ್ನೊಬ್ಬರಿಗೆ ಅಂಟೋದು ಕೇವಲ ಭೌತಿಕ ಸಾಮೀಪ್ಯದಿಂದ ಅಷ್ಟೇ ಅಲ್ಲ, ಅದು ಏರ್ ಕಂಡೀಷನ್ ವ್ಯವಸ್ಥೆಯಿಂದ ಆಗಬಹುದು ಅಂತ ಈಗ ಹೇಳ್ತಿದ್ದಾರೆ. ವಾಯುಯಾನ ಸ್ವಲ್ಪ ಮಟ್ಟಿಗೆ ರೈಲು ಪ್ರಯಾಣ ಸವಾಲಾಗುತ್ತೆ. ಏರ್ ಕಂಡೀಷನ್ ಇಲ್ಲದೆ ಈ ಸಾರಿಗೆ ವ್ಯವಸ್ಥೆಗಳನ್ನು ನಡೆಸೋಕ್ಕಾಗಲ್ಲ. ಏರ್ ಕಂಡೀಷನ್ಡ್ ಆಸ್ಪತ್ರೆಗಳು ಬಹಳ ಚೆನ್ನಾಗಿ ಎಲ್ಲರಿಗೂ ಈ ವೈರಸ್ನ ಹರಡ್ತಿರಬಹುದು. ಯಾವುದೂ ಪೂರ್ತಿ ಖಾತ್ರಿ ಇಲ್ಲ, ಯಾವುದನ್ನು ನಿರಾಕರಿಸೋ ಸ್ಥಿತಿಯಲ್ಲೂ ಇಲ್ಲ. ಖಂಡಿತವಾಗಿ ಸವಾಲಿನ ಸಮಯ. ಜಗತ್ತಿನಾದ್ಯಂತ ಬಹಳ ಜಾಗಗಳಲ್ಲಿ ಆರ್ಥಿಕತೆ ಬಹಳ ಕಠಿಣವಾಗಿ ಕಾಣ್ತಿದೆ. ನಾವು ಆರ್ಥಿಕ ಚಟುವಟಿಕೆಗಳನ್ನು ಕೊನೆ ಪಕ್ಷ ಮೇ ಮಧ್ಯಭಾಗ ಅಥವಾ ಜೂನ್ನಲ್ಲಿ ಮತ್ತೆ ಶುರು ಮಾಡಿದರೆ ಬಹುಶಃ 6-9 ತಿಂಗಳಲ್ಲಿ ನಾವು ಸಂಭಾಳಿಸ್ಕೊಂಡು ಹೋಗೋಕ್ಕಾಗಬಹುದು.
ನಮಗೆ ತಲುಪಿದ್ದ ಆರೋಗ್ಯಕರ ಆರ್ಥಿಕತೆ ಮಟ್ಟದಲ್ಲಲ್ಲ, ಸುಮಾರಾಗಿ. ಆದರೆ ಕೃಷಿ ಉದ್ಯಮ ಮತ್ತು ಬಿಸ್ನೆಸ್ ಮತ್ತೆ ಗಿಜಿಗುಟ್ಟಕ್ಕೆ ಅದಕ್ಕಿಂತ ಹೆಚ್ಚು ಸಮಯ ತಗೊಂಡ್ರೆ ಆಗ ನಾವು ಕಷ್ಟದ ದಿನಗಳನ್ನು ಎದುರಿಸ್ತೀವಿ. ಬಹುಶಃ ಕನಿಷ್ಠ 18-24 ತಿಂಗಳು. ಬಹಳ ದೇಶಗಳಿಗೆ ಇದರಿಂದ ಹೊರಗೆ ಬರಕ್ಕೆ ಆಗತ್ತಾ ಅನ್ನೋದು ಒಂದು ಪ್ರಶ್ನೆ. ನಮ್ಮ ದೇಶದಲ್ಲಿ ಕಳೆದ 20 ವರ್ಷಗಳಲ್ಲಿ 24 ಕೋಟಿಗೂ ಹೆಚ್ಚು ಜನರನ್ನು ಬಡತನದಿಂದ ಹೊರಕ್ಕೆ ತಂದಿದ್ದೀವಿ. ಈ ವೈರಸ್ ಲಾಕ್ಡೌನ್ ಮತ್ತು ಆರ್ಥಿಕತೆಯ ಕುಸಿತ ಇವರನ್ನು ಮತ್ತೆ ಬಡತನ ರೇಖೆಗಿಂತ ಹಿಂದಕ್ಕೆ ಮತ್ತೆ ತಳ್ಳಿಬಿಡಬಹುದು. ಇದು ತೀರಾ ದುರದೃಷ್ಟ. ಅವರನ್ನು ಬಡತನದಿಂದ ಹೊರತರೋದಕ್ಕೆ ಹಲವು ದಶಕಗಳು ನಿರಂತರ ಪ್ರಯತ್ನ ಮಾಡಬೇಕಾಯಿತು. ಈಗ ಮತ್ತೆ ಹಿಂದಕ್ಕೆ. ಶಿಕ್ಷಣಕ್ಕೆ ಮತ್ತು ಸಮಾಜದಲ್ಲಿ ಆರ್ಥಿಕವಾಗಿ ದುರ್ಬಲ ವರ್ಗದ ಜನ ಇರೋ ಭಾರತದಂಥ ದೇಶದಲ್ಲಿ ಇದರಿಂದ ಒಳ್ಳೆಯದಾಗಲ್ಲ. ಮಹಿಳೆಯರಿಗೆ ಕೆಟ್ಟದು. ಆರ್ಥಿಕತೆ ಕೆಟ್ಟಾಗ ಕುಟುಂಬದಲ್ಲೂ ಯಾರು ದುರ್ಬಲರೋ ಅವರೇ ಜಾಸ್ತಿ ಪೆಟ್ಟು ತಿಂತಾರೆ. ದುರದೃಷ್ಟವಶಾತ್ ಈ ದೇಶದಲ್ಲಿ ಹೆಣ್ಣು ಮಗುವನ್ನು ಶಾಲೆಗೆ ಸೇರಿಸಲಿಕ್ಕೆ ಅಗಾಧ ಪ್ರಯತ್ನಗಳು ಬೇಕಾಯಿತು. ಇವತ್ತು ತುಂಬ ಬಹಳ ದೊಡ್ಡ ಪರ್ಸೆಂಟೇಜ್, ಬಹಳ ದೊಡ್ಡ ಪರ್ಸೆಂಟೇಜ್, ಬಹುಶಃ ಸುಮಾರು ದೇಶಗಳಿಗಿಂತ ಉತ್ತಮ, ಗ್ರಾಮೀಣ ಭಾರತದಲ್ಲೂ ಹೆಣ್ಣು ಮಕ್ಕಳು ಶಾಲೆಯಲ್ಲಿದ್ದಾರೆ. ಈ ವೈರಸ್ ಇದನ್ನು ತಿರುಗಿಸಿಬಿಡಬಹುದು. ಎಷ್ಟು ಮಟ್ಟಕ್ಕೆ ಯಾರಿಗೂ ಗೊತ್ತಿಲ್ಲ, ಆದರೆ ಖಂಡಿತವಾಗಿ ಹಿಂದಕ್ಕೆ ತಳ್ಳಿಬಿಡುತ್ತೆ. ಪುನರ್ನಿರ್ಮಾಣ ಮಾಡಲಿಕ್ಕೆ ತುಂಬ ಸಂಗತಿಗಳಿವೆ. ನಮ್ಮನ್ನು ಹಿಂದಕ್ಕೆ ತಳ್ಳುತ್ತಿದೆ, ಗೊತ್ತಿಲ್ಲ ಎಲ್ಲಿವರೆಗೆ. ಸವಾಲುಗಳಿವೆ. ನಾವು ಮನುಷ್ಯರು ವೈರಸ್ಗಿಂತ ಹೆಚ್ಚು ಗಟ್ಟಿಯಾಗಿ ಪುಟಿದೇಳಬೇಕು ಅಂತ ಆಶಿಸ್ತೀನಿ. ಅಗಾಧ ಉತ್ಸಾಹ ಮತ್ತು ಶಕ್ತಿಯಿಂದ ಮತ್ತೆ ಹೆಚ್ಚು ಚೈತನ್ಯಶೀಲರಾಗಬೇಕು. ಯಾಕಂದರೆ ಈ ಗ್ರಹದ ವಿಕಾಸದ ಅಳತೆಗೋಲಿನಲ್ಲಿ ನಾವು ಟಾಪ್ನಲ್ಲಿ ಇದ್ದೀವಿ. ಹಾಗಂತ ಸಾಬೀತು ಮಾಡೋಕ್ಕೆ ಇದೇ ಸಮಯ. ಎಷ್ಟು ವಿವೇಕದಿಂದ, ಜಾಣತನದಿಂದ ಚಿಮ್ಮಿ ನಾವು ಮತ್ತೆ ಪುಟಿದೇಳ್ತೀವಿ ಅನ್ನೋದಕ್ಕೆ, ಮತ್ತು ನಾವು ಯಾರು ಅನ್ನೋದರ ಪರೀಕ್ಷೆ ಇದು ತುಂಬ ವಿಧಗಳಲ್ಲಿ. ಇದು ಯುದ್ಧದ ತರಹದ ಪರಿಸ್ಥಿತಿ. ಯಾರೂ ನಮ್ಮತ್ತ ಗುಂಡು ಹಾರಿಸ್ತಿಲ್ಲ, ಅದೇ ರಿಯಾಯಿತಿ. ಕೊನೆ ಪಕ್ಷ ಯಾರೂ ನಮ್ಮ ಮನೆಗಳನ್ನು ಬಾಂಬ್ ಹಾಕಿ ಬೀಳಿಸ್ತಿಲ್ಲ, ಯಾರೂ ನಮ್ಮನ್ನು ಸುಟ್ಟು ಹಾಕ್ತಿಲ್ಲ. ಇಫ್ ಯು ಆರ್ ಕಾನ್ಷಿಯಸ್ ಆ್ಯಂಡ್ ಕೇರ್ಫುಲ್ ವಿ ಲಿವ್. ನಿಮಗೆ ಪ್ರಜ್ಞೆ ಮತ್ತು ಎಚ್ಚರ ಇದ್ದರೆ ಬದುಕುತ್ತೀರಿ. ಸ್ವಲ್ಪ ಅಹಂಕಾರಿ ಆದರೆ ಬೆಲೆ ತೆರಬೇಕಾಗುತ್ತೆ. ಈ ಪ್ರಶ್ನೆ ರಮಾದೇವಿ ಗಾರು ಅವರಿಂದ. ನಮಸ್ಕಾರ ಸದ್ಗುರು, ನಿಮ್ಮ ಮಾತಿನಲ್ಲಿ ಬಹಳ ಸರ್ತಿ ದೇವರನ್ನ ಮಾಡುವ ವಿಜ್ಞಾನದ ಬಗ್ಗೆ ಉಲ್ಲೇಖಿಸಿದ್ದೀರಿ. ಆ ಪದಗಳು ನನಗೆ ತುಂಬ ಆಕರ್ಷಕ ಅನ್ನಿಸಿದವು. ನೀವು ಏನು ಹೇಳ್ತಿದ್ದೀರಾ ಅಂತ ಅರ್ಥ ಆಗಲಿಲ್ಲ. ಅದರ ಬಗ್ಗೆ ಹೆಚ್ಚು ವಿವರವಾಗಿ ತಿಳಿಸಬಹುದಾ? ರಮಾದೇವಿ ಗಾರು, ಖಂಡಿತವಾಗಿ ತೆಲುಗು ಭಾಷಿಕ ಮಹಿಳೆ. ನನ್ನನ್ನು ಸಮಸ್ಯೆಗೆ ತಳ್ಳಬೇಕು ಅಂತ ಅವರಿಗೆ ಅಗಾಧ ಆಸೆ ಇದೆ. ಯಾಕಂದರೆ ದೇವರು ಸ್ಫೋಟಕ ವಸ್ತು. ಅದರ ಜೊತೆ ಕೈಯಾಡಿಸಿದವರು ಸಾಮಾನ್ಯವಾಗಿ ತಮ್ಮನ್ನು ದೇವರ ಸೈನಿಕರು ಅಂತ ನಂಬಿದವರಿಂದ ಕೊಲ್ಲಲ್ಪಡ್ತಾರೆ. ದೇವರು ಸರ್ವಶಕ್ತ ಆಗಿದ್ದರೆ
ಮತ್ತು ಮುಗಿಯಲಾರದ ಅನಂತವನ್ನು ಸೃಷ್ಟಿಸುವ ಶಕ್ತಿವಂತ ಆಗಿದ್ದರೆ ಅವನು ನಿಮ್ಮನ್ನು ಸೈನಿಕರನ್ನಾಗಿ ಗುತ್ತಿಗೆ ತಗೋತಿದ್ದ ಅಂತ ನನಗೆ ಅನಿಸಲ್ಲ ನೀವೊಂದು ನಿತ್ರಾಣ ವಸ್ತು ನೀವು ಇನ್ನೊಬ್ಬ ಮನುಷ್ಯನಿಗೆ ಹಾನಿ ಮಾಡಬಹುದು ಹಾಗೆ ಇತರೆ ಪ್ರಾಣಿಗಳು ಗಿಡಗಳು ಮರಗಳು ನೀವು ಈ ಪುಟಾಣಿ ಗ್ರಹದ ಮೇಲೆ ನಿಂತು ಕೂಗಿ ಕಿರ್ಚಿ ನಿಮ್ಮ ಹಾಳಾದ ಅಣುಬಾಂಬ್ ಸಿಡಿಸಿದರೂ ಈ ಬ್ರಹ್ಮಾಂಡದಲ್ಲಿ ಏನೂ ಆಗಲ್ಲ ನೀವು ತೀರಾ ತೃಣ ಮಾತ್ರ ಹೌದು ಅದರಿಂದ ಸೃಷ್ಟಿಕರ್ತ ನಿಮ್ಮನ್ನು ಸೈನಿಕರಾಗಿ ಗುತ್ತಿಗೆ ತಗೋತಾನೆ ಅಂತ ನನಗೆ ಅನಿಸಲ್ಲ ರಮಾದೇವಿ ಗಾರು ಅವರ ಅಪೇಕ್ಷೆಯನ್ನು ಪರೀಕ್ಷೆ ಮಾಡೋಣ ದಯವಿಟ್ಟು ಇದನ್ನು ತೀರಾ ಪ್ರಾಥಮಿಕ ನಿಲುವಿನಲ್ಲಿ ನೋಡುವ ಸ್ಥೈರ್ಯ ಇಟ್ಟುಕೊಳ್ಳಿ ಒಂದು ವೇಳೆ ಈ ಗ್ರಹದ ಮೇಲೆ ಮನುಷ್ಯರು ಬರೋ ಮೊದಲು ತುಂಬ ಜನ ಮೂರ್ಖರು ನಂಬುತ್ತಾರೆ ಪ್ರಪಂಚ ಮನುಷ್ಯರಿಂದಲೇ ಶುರುವಾಯಿತು ಅಂತ ಇವತ್ತು ಶಾಲೆಗೆ ಹೋಗೋ ಮಗುವಿಗೂ ಕೂಡ ಗೊತ್ತು ಅದು ಹಾಗಲ್ಲ ಅಂತ ಪ್ರಪಂಚ ಜೀವಿಗಳು ಗಿಡಗಳು ಮರಗಳು ಮತ್ತು ಜಿರಳೆಗಳು ನಿಮಗಿಂತ ತುಂಬ ಮೊದಲೇ ಇಲ್ಲಿದ್ದವು ಕೋಟಿ ಕೋಟಿ ವರ್ಷಗಳ ಮುಂಚೆ ಯಾವಾಗ ಮನುಷ್ಯರು ಇರಲಿಲ್ಲವೋ ಆಗ ಈ ಗ್ರಹದಲ್ಲಿ ದೇವರು ಇದ್ರು ಅಂತ ನಂಬ್ತೀರಾ ಈಗಲೂ ನಾವು ಮನುಷ್ಯರೆಲ್ಲರೂ ಪೂರ್ತ 2 ಗಂಟೆ ನಿದ್ರೆಗೆ ಜಾರಿದರೆ ಎಲ್ಲರೂ ಎಲ್ಲೋ ದೇವರಿದ್ದಾರೆ ಅಂತ ನಂಬ್ತೀರಾ ಅದು ಮನುಷ್ಯನ ಮನಸ್ಸಿನ ಉತ್ಪತ್ತಿ ನಿಮಗೆ ಗೊತ್ತಿರೋ ದೇವರು ನೀವು ನಾನು ಈ ಬ್ರಹ್ಮಾಂಡ ಸೃಷ್ಟಿ ಮಾಡಲಿಲ್ಲ ಅಷ್ಟು ಗೊತ್ತು ನಮಗೆ ಆದರೆ ಒಬ್ಬ ದೊಡ್ಡ ಮನುಷ್ಯ ಅಲ್ಲಿ ಮೇಲೆ ಕೂತಿದ್ದಾರೆ ಅನ್ನೋ ಐಡಿಯಾ ಮತ್ತು ಅವರು ಇದನ್ನೆಲ್ಲ ಮಾಡ್ತಿದ್ದಾರೆ ಅನ್ನೋದೆಲ್ಲ ಒಂದು ಬಾಲಿಶ ಮನಸ್ಸಿನ ಉತ್ಪನ್ನ ಅದು ಗಂಡಸು ಹೆಂಗಸರು ನೆನಪಿಡಬೇಕು ರಮಾದೇವಿ ಗಾರು ನೀವು ನೆನಪಿಡಬೇಕು ಅದು ಗಂಡಸು ಅದೃಷ್ಟವಶಾತ್ ಈ ಸಂಸ್ಕೃತಿಯಲ್ಲಿ ನಮಗೆ ಅರಿವಿದೆ ನಾವೇ ದೇವರನ್ನು ಮಾಡೋವ್ರು ಅಂತ ಲಿಂಗ ಸಮಾನತೆ ಸಲುವಾಗಿ ನಾವು ಗಂಡು ದೇವತೆಗಳು ಮತ್ತು ಹೆಣ್ಣು ದೇವತೆಗಳನ್ನು ಮಾಡಿದ್ವಿ ಬೇರೆಲ್ಲ ಕಡೆ ನಿಜವಾಗೂ ದೇವರು ಮೇಲಿದ್ದಾನೆ ನಿಮ್ಮನ್ನು ಮಾಡ್ತಾನೆ ಅಂತ ಎಲ್ಲಿ ನಂಬ್ತಾರೋ ಅಲ್ಲಿ ಗಂಡು ದೇವರು ಮಾತ್ರ ಇರೋದು ನೀವು ಅರ್ಥ ಮಾಡಿಕೊಳ್ಳೋದು ಒಳ್ಳೆಯದು ಈ ದೇಶದಲ್ಲಿ ನಾವು ದೇವರನ್ನು ಮಾಡುವ ತಾಂತ್ರಿಕತೆಯನ್ನು ಕರತಲಾ ಮಲಕ ಮಾಡಿಕೊಂಡ್ವಿ ಹಾಗಂದರೆ ಏನು ಮೊದಲಿಗೆ ಇದೇ ದೇವರು ಅನ್ನೋ ಐಡಿಯಾ ಇಲ್ಲದೇ ಇರೋ ಸಂಸ್ಕೃತಿ ಇದು ಇದೇ ದೇವರು ಅಂತ ಇಲ್ಲ ನೀವು ಪೂಜಿಸೋ ದೇವರುಗಳೆಲ್ಲ ಪುರಾತನ ಕಾಲದ ಪೂಜನೀಯ ಆದರ್ಶ ಜೀವಿಗಳು ನೀವು ರಾಮ ಕೃಷ್ಣ ಶಿವ ಬೇರೆ ಯಾರನ್ನಾದರೂ ತಗೊಳ್ಳಿ ಬುದ್ಧ ಇವರೆಲ್ಲ ಒಂದು ಕಾಲದಲ್ಲಿ ಈ ನೆಲದಲ್ಲಿ ನಡೆದಾಡಿದವರು ಬದುಕಿನ ಎಲ್ಲ ನಾಟಕಗಳ ಮೂಲಕನೂ ಹಾಯ್ದು ಹೋದವರು ಹೋರಾಟ ಮತ್ತು ತೊಳಲಾಟಗಳಲ್ಲಿ ನಿಮಗಿಂತ ಹೆಚ್ಚಾಗಿ ಆದರೆ ಅವರು ಐಕಾನ್ಗಳು ಆದ ಕಾರಣ ಉತ್ತಮವಾಗಿ ಜೀವಿಸಲಿಕ್ಕೆ ಸ್ಫೂರ್ತಿಯಾಗಿ ನಾವು ಅವರತ್ತ ನೋಡಿದ್ವಿ ನಮ್ಮನ್ನು ಉದ್ಧಾರ ಮಾಡುವುದರತ್ತ ನೋಡೋದು ಮನುಷ್ಯ ಸಹಜ ರೀತಿ ನಿಮಗಿಂತ ಉತ್ತಮವಾಗಿದ್ದರೆ
ನೀವು ಅದರತ್ತ ನೋಡಿ ನಿಮ್ಮನ್ನು ಉತ್ತಮಪಡಿಸಿಕೊಳ್ಳಲಿಕ್ಕೆ ನೋಡ್ತೀರಿ. ಆ ಅಭಿಲಾಷೆ ಒಳ್ಳೆಯದೇ. ಸಂಗತಿಗಳನ್ನು ಹುಡುಕಿ ಇದೇ ಹೌದು ಅಂತ ನಂಬೋದು ಮಾನವತೆಯ ದುರಂತ. ಯಾಕೆ ಅಂದರೆ ಅದು ಬರೋದು ನಿಮಗೆ ಏನು ಗೊತ್ತಿಲ್ಲವೋ ಅದನ್ನು ನನಗೆ ಗೊತ್ತಿಲ್ಲ ಎಂದು ನೀವು ನೋಡಲು ಸಿದ್ಧವಿಲ್ಲದ ಒಂದು ಪ್ರಾಥಮಿಕ ಮಟ್ಟದ ವಂಚನೆಯಿಂದ, ವಿನಯ ಮತ್ತು ಪ್ರಾಮಾಣಿಕತೆ ಇಲ್ಲದಿರುವಿಕೆ. ನಿಮಗೆ ಗೊತ್ತಿಲ್ಲದೆ ಇರೋದನ್ನೆಲ್ಲ ನಂಬುತ್ತೀರಾ? ನೀವು ನಾನು ನಂಬ್ತೀನಿ ಅಂದಾಕ್ಷಣ ನಾವು ಜಾಗ್ರತೆ ವಹಿಸಬೇಕು. ಬಿಕಾಸ್ ವಾಟ್ ಯು ಬಿಲೀವ್ ಈಸ್ ಮೋರ್ ಸೀಕ್ರೆಟ್ ದೆನ್ ರಿಯಾಲಿಟಿ ಇಟ್ಸೆಲ್ಫ್. ಯಾಕಂದರೆ ನಿಮ್ಮ ನಂಬಿಕೆ ನಿಮಗೆ ಅಸ್ತಿತ್ವಕ್ಕಿಂತಲೂ ಹೆಚ್ಚು ಪವಿತ್ರವಾಗಿ ಬಿಡುತ್ತೆ. ನಿಮ್ಮ ನಂಬಿಕೆ ಸುತ್ತಲಿನ ಜೀವ ಜಗತ್ತಿನ ವಿದ್ಯಮಾನಕ್ಕಿಂತಲೂ ಮುಖ್ಯವಾಗಿ ಬಿಡುತ್ತೆ. ಯಾಕಂದರೆ ಅದು ನಿಮ್ಮ ನಂಬಿಕೆ. ನಿಮ್ಮ ನಂಬಿಕೆ ಸೃಷ್ಟಿ ಮತ್ತು ಸೃಷ್ಟಿಕರ್ತನಿಗಿಂತಲೂ ದೊಡ್ಡದು. ನಿಮಗೆ ಇಲ್ಲ ಇಲ್ಲ, ಆ ಪದ ಬೇಡ. ಸೃಷ್ಟಿಕರ್ತ ಅಂದರೆ ನೋಡಿ ನೋಡಿ ನೀವು ನಂಬ್ತೀರಿ. ಭಾಷೆಗೆ ಒಂದು ಮಿತಿ ಇದೆ. ಬೇಕಿದ್ರೆ ಸೃಷ್ಟಿಯ ಮೂಲ ಅನ್ನಬಹುದು. ಮೂಲ ಅನ್ನೋದು ತಪ್ಪಾದ ಪದ, ಏಕೆಂದರೆ ಅದು ಒಂದು ಕಡೆ ಇದೆ ಅಂದ್ಕೋತೀರಿ. ಆದರೆ ಇದು ನಿಜ, ನೀವು ಅಥವಾ ನಾನು ಈ ಸೃಷ್ಟಿಯನ್ನುಂಟು ಮಾಡಿಲ್ಲ. ಇದು ನನ್ನ ನಿಮ್ಮ ಮೊದಲೇ ಇತ್ತು. ಇದಕ್ಕೆ ನನ್ನನ್ನು ದೂರಬೇಡಿ, ಇದನ್ನು ಮಾಡಿದ್ದು ನಾನಲ್ಲ. ಈಗ ಪ್ರಶ್ನೆಗೆ ಬರೋಣ. ದೇವರನ್ನು ನಿರ್ಮಿಸುವ ಉದ್ದೇಶ ಏನು? ಮೊದಲನೇದಾಗಿ ದೇವರು ಅನ್ನೋ ಪದ, ಒಬ್ಬ ಸರ್ವಶಕ್ತ ದೇವರು ಅನ್ನೋದು ಈ ದೇಶದಲ್ಲಿ ಇರಲಿಲ್ಲ. ನಮ್ಮ ಒಂದೇ ಉದ್ದೇಶ ವಿಷಯಗಳನ್ನು ನಮಗೆ ಬೇಕಾದ ಹಾಗೆ ನಿರ್ಮಿಸೋದು. ಯಾಕಂದರೆ ಈ ಸಂಸ್ಕೃತಿಯಲ್ಲಿ ನಿಮಗೆ ಯಾವಾಗಲೂ ಹೇಳಿದರು ನಿಮ್ಮ ಜೀವನ ನಿಮ್ಮ ಕರ್ಮ ಅಂತ. ಕರ್ಮ ಅಂದರೆ ನಿಮ್ಮ ಮಾಡುವಿಕೆ. ಇದು ನನ್ನ ಕರ್ಮ ಅಂದಾಗ ಅದರ ಅರ್ಥ ಇದು ನಾನೇ ಮಾಡಿಕೊಂಡಿದ್ದು. ನನ್ನ ಬದುಕು ನನ್ನ ಕರ್ಮ ಅಂದರೆ ನನ್ನ ಜೀವನ ನಾನೇ ಮಾಡಿಕೊಂಡಿದ್ದು. ಅದು ಚೆನ್ನಾಗಿದ್ದರೆ ನಾನು ಮಾಡಿದ್ದು, ಕೆಟ್ಟದಾಗಿದ್ದರೆ ನಾನು ಮಾಡಿದ್ದು, ಸಂತೋಷವಾಗಿದ್ದರೆ ನಾನು ಮಾಡಿಕೊಂಡಿದ್ದು, ದುಃಖದಲ್ಲಿದ್ದರೆ ನಾನು ಮಾಡಿಕೊಂಡಿದ್ದು. ಇದನ್ನು ಮನಗಾಣೋದು ನೀವು ಬದುಕನ್ನು ಅನುಭವಿಸ್ತಿರೋ ರೀತಿ ಪೂರ್ತಿಯಾಗಿ ನೀವೇ ಮಾಡಿಕೊಂಡಿದ್ದು. ಆದರೆ ಜನ ಈ ಥರ ಎಲ್ಲ ಮಾತಾಡ್ತಾರೆ, ಅವನು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ, ನಾನು ಬಡ ಕುಟುಂಬದಲ್ಲಿ ಹುಟ್ಟಿದೆ, ಅದು ಯಾಕೆ ಹಾಗಾಯಿತು, ಇದು ನಾನು ಮಾಡಿಕೊಂಡಿದ್ದ, ಈ ಶ್ರೀಮಂತ ಬಡವ ಎಲ್ಲ ಬರ್ತಿರೋದು ನೀವು ನಿಮ್ಮನ್ನು ಯಾರೊಂದಿಗೋ ಹೋಲಿಸಿಕೊಳ್ತಿರೋದ್ರಿಂದ. ನೀವಿಲ್ಲಿ ಕೂತ್ರೆ ಜೀವನದ ನಿಮ್ಮ ಅನುಭವ ಪೂರ್ತಿ ನಿಮ್ಮದೇ ಮಾಡುವಿಕೆ. ಭೌತಿಕ ಸೌಕರ್ಯಗಳು, ನಾವಿರೋ ಸಮಯ ಮತ್ತು ನಾವು ಹುಟ್ಟಿದ ಪ್ರದೇಶವನ್ನು ಅವಲಂಬಿಸಿದೆ, ಅವು ಮುಖ್ಯ ಅಲ್ಲ. ಕಾಡು ಮನುಷ್ಯ ಬಹುಶಃ ಯಾವಾಗಲೂ ತನ್ನದೇ ಲಾಕ್ಡೌನ್ನಲ್ಲಿದ್ದ. ಸಾಮಾಜಿಕ ಅಂತರ, ಯಾಕಂದರೆ ಸುತ್ತ ಯಾರೂ ಇರಲಿಲ್ಲ. ಅವನೂ ನೀವು ಅನುಭವಿಸ್ತಿರೋ ಸಂತೋಷ ದುಃಖಗಳನ್ನು ಅನುಭವಿಸಿದ. ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಯಿತು, ಕೆಳಗೆ ಬಂತು ಅಂತಲ್ಲ. ಇವತ್ತು ಒಳ್ಳೆ ಬೇಟೆ ಸಿಗ್ತು, ಖುಷಿಪಟ್ಟ, ಮರುದಿನ ಏನೂ ಸಿಗಲಿಲ್ಲ, ಒತ್ತಡ ತೊಳಲಾಟ ಉಂಟಾಯಿತು. ಜೀವನದ ಅನುಭವದ ದೃಷ್ಟಿಯಿಂದ ಏನೂ ಬದಲಾಗಿಲ್ಲ. ಜನರು ಖುಷಿಯಲ್ಲಿದ್ದಾರೆ, ತೊಳಲಾಡ್ತಿದ್ದಾರೆ, ಸಿಹಿ ಅಥವಾ ಕಹಿಯಾಗಿದ್ದಾರೆ. ನಾವು ಜೀವನದ ಅಂತರಂಗದ ಆಯಾಮಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ವಿ ಸುತ್ತಲಿನ ಭೌತಿಕ ಸೌಕರ್ಯಗಳಿಗಿಂತ. ಆದ್ದರಿಂದ ಜೀವನದ ಗುಣಮಟ್ಟವನ್ನು ಆಂತರಂಗಿಕವಾಗಿ ವರ್ಣಿಸಿದ್ವಿ, ಏಕೆಂದರೆ ಜೀವನದ ನಿಮ್ಮ ಅನುಭವವೇ ನಿಮ್ಮ ಜೀವನದ ಗುಣಮಟ್ಟ. ಯಾವ ಥರದ ಮನೆಯಲ್ಲಿದ್ದೀರಿ, ಯಾವ ಬಟ್ಟೆ ತೊಡ್ತೀರಿ, ಬ್ಯಾಂಕಲ್ಲಿ ಎಷ್ಟು ದುಡ್ಡಿದೆ,
ವೈರಸ್ ಇದನ್ನೇನು ನೋಡ್ತಿಲ್ಲ. ಹಲೋ, ಅದು ತಗಲಿದ್ರೆ ನಿಮಗೆ ಉಸಿರಾಡೋಕ್ಕಾಗಲ್ಲ. ಅವನ ಹತ್ರ ದುಡ್ಡಿದೆ, ಅವನನ್ನು ಬಿಡೋಣ. ಅಂತಹ ವಿನಾಯಿತಿಗಳಿಲ್ಲ. ಅದೇ ಜೀವನದ ಸ್ವರೂಪ. ನಾವದನ್ನು ನೋಡೋದು ಹಾಗೆ. ನಿಮಗಿರೋ ಭೌತಿಕ ಸೌಕರ್ಯ ಮುಖ್ಯ ಅಲ್ಲ. ಎಷ್ಟು ಖುಷಿಯಲ್ಲಿದ್ದೀರಿ, ಎಷ್ಟು ತೊಳಲಾಡ್ತಿದ್ದೀರಿ, ಜೀವನದ ಅನುಭವ ಎಷ್ಟು ಸವಿಯಾಗಿದೆ, ಎಷ್ಟು ಕಹಿಯಾಗಿದೆ, ಇದು ನಿಮ್ಮ ಕರ್ಮ. ಇದನ್ನು ತಿಳ್ಕೊಂಡು ನಾವು ಉಪಕರಣಗಳನ್ನು ತಯಾರಿಸಿದ್ವಿ. ನಮ್ಮ ಜೀವನದ ಅನುಭವವನ್ನು ವರ್ಧಿಸಬಲ್ಲ ಉಪಕರಣಗಳು. ಯಾಕಂದರೆ ನಮಗಿದು ಅರ್ಥ ಆಯಿತು, ಈ ದೇಹವೇ ಒಂದು ಉಪಕರಣ. ನಮಗೆ ಈ ಮನುಷ್ಯ ವ್ಯವಸ್ಥೆ ಒಂದು ಜಿರಳೆಗಿಂತ ಉತ್ತಮವಾದ ವ್ಯವಸ್ಥೆ ಅಂತ ಅರ್ಥ ಆಯಿತು. ನಾಯಿಗಿಂತ ಉತ್ತಮವಾದ ವ್ಯವಸ್ಥೆ, ಹುಲಿಗಿಂತಲೂ ಉತ್ತಮವಾದ ವ್ಯವಸ್ಥೆ. ಕೆಲವರು ತಮ್ಮನ್ನು ಹುಲಿ ಅಂತೆಲ್ಲ ಕರ್ಕೋತಾರೆ. ವಿಕಾಸದಲ್ಲಿ ಅದೊಂದು ಹಿನ್ನಡೆ. ಯಾರು ತಮ್ಮನ್ನು ಕೋತಿ ಅನ್ನಲ್ಲ. ಆದರೆ ಇನ್ನೂ ಹಿಂದೆ ಹೋಗಿ, ನಾನು ನಾಗರ ಹಾವು, ನಾನು ಹುಲಿ ಅಂತಾರೆ. ಪರವಾಗಿಲ್ಲ, ಅವರ ಆಯ್ಕೆ. ಇಂಡಿವಿಜುವಲ್ ಚಾಯ್ಸಸ್, ಐ ಹ್ಯಾವ್ ನೋ ಇಶ್ಯೂ, ಬಟ್ ಇಟ್ಸ್ ಅನ್ ಎವಲ್ಯೂಷನರಿ ಬ್ಯಾಕ್ವರ್ಡ್ ಸ್ಟೆಪ್. ವೈಯಕ್ತಿಕ ಆಯ್ಕೆ, ನನಗೇನು ಸಮಸ್ಯೆ ಇಲ್ಲ. ಆದರೆ ವಿಕಾಸದಲ್ಲಿ ಅದೊಂದು ಹಿನ್ನಡೆ. ನಾವು ಮನಗಂಡ್ವಿ ಇದು ಹೆಚ್ಚು ಪರಿಷ್ಕೃತ ಅಥವಾ ಹೆಚ್ಚು ಮುಂದುವರೆದ ವ್ಯವಸ್ಥೆ ಅಂತ. ಇದಕ್ಕೆ ಹೆಚ್ಚು ಸಾಮರ್ಥ್ಯ ಇದೆ. ಆಗ ನಮಗೆ ಮನವರಿಕೆ ಆಯಿತು, ಇಂತಹ ಇನ್ನೂ ಅನೇಕ ವ್ಯವಸ್ಥೆಗಳನ್ನು ನಿರ್ಮಿಸಬಹುದು ಅಂತ. ನೀವು ಈ ಮರದ ಥರ ಇದ್ದಿದ್ರೆ, ಮರ ದಪ್ಪಗಿದೆ ಅಂತ ಹೇಳ್ತಿಲ್ಲ, ಅದಕ್ಕಲ್ಲ. ನೀವು ಈ ಮರದ ತರಹ ಇದ್ದಿದ್ದರೂ ನೀವು ಸೈಕಲನ್ನು ಕಲ್ಪಿಸ್ಕೊಳ್ತಿದ್ರಾ? ಸೈಕಲ್ ಅನ್ನೋ ಉಪಕರಣ ನಿಮಗೆ ಹೊಳೆದಿದ್ದು ಯಾಕಂದರೆ ನೀವಾಗಲೇ ಚಲಿಸಬಲ್ಲರಿ, ನಿಮಗೆ ವೇಗವಾಗಿ ಹೋಗಬೇಕು, ಅದಕ್ಕೆ ಓಡಿದ್ರಿ. ಆದರೆ ಅದು ಸಾಕಾಗಲಿಲ್ಲ, ಇನ್ನೂ ವೇಗವಾಗಿ ಹೋಗಬೇಕು, ಅದಕ್ಕೆ ಸೈಕಲನ್ನು ಕಲ್ಪಿಸ್ಕೊಂಡ್ರಿ. ನೀವು ಮರದ ಥರ ಇದ್ದಿದ್ರೆ ನೀವೆಷ್ಟೇ ಜಾಣರಾಗಿದ್ದರೂ ಸೈಕಲ್ನ ಯೋಚನೆ ಬರ್ತಿರಲಿಲ್ಲ, ನಿಮಗದರಿಂದ ಏನೂ ಪ್ರಯೋಜನ ಇಲ್ಲ. ನೀವು ಚಲಿಸ್ತಿರೋದ್ರಿಂದ, ವೇಗವಾಗಿ ಹೋಗೋ ಆಸೆ ಇರೋದ್ರಿಂದ ಒಂದು ಉಪಕರಣವನ್ನು ನಿರ್ಮಿಸಿದ್ರಿ. ಈ ಥರದ ಉಪಕರಣವನ್ನು ಅಥವಾ ಮೆಷಿನನ್ನು ನಾವು ಯಂತ್ರ ಅಂದ್ವಿ. ಹಾಗಾಗಿ ನಾವು ಹಲವು ಥರದ ಯಂತ್ರಗಳನ್ನು ನಿರ್ಮಿಸಿದ್ವಿ. ಭೌತಿಕ ಜಗತ್ತಿನಲ್ಲಿ ಸೈಕಲ್, ಬೈಕ್, ಕಾರ್, ವಿಮಾನ, ಈಗ ಅಂತರಿಕ್ಷಕ್ಕೆ ಹೋಗೋ ಗಗನ ನೌಕೆಗಳು ಇತ್ಯಾದಿ. ಇದು ಬಾಹ್ಯ ಜಗತ್ತಿನದ್ದು. ಅಂತರಂಗದ ಆಯಾಮದಲ್ಲಿ ನಾವು ಉಪಕರಣಗಳನ್ನು ಅಂದರೆ ಯಂತ್ರಗಳನ್ನು ನಿರ್ಮಿಸಿದ್ವಿ. ಉತ್ತರ ಭಾರತದಲ್ಲಿ ಇದು ಬಹುತೇಕ ನಶಿಸಿ ಹೋಗಿದೆ, ಕೆಲವು ಸ್ಥಳಗಳನ್ನು ಬಿಟ್ಟರೆ. ಯಾಕಂದರೆ ಉತ್ತರ ಭಾರತದಲ್ಲಿ ಒಂದೂ ಪ್ರಾಚೀನ ದೇವಸ್ಥಾನ ಉಳಿದಿಲ್ಲ, ಎಲ್ಲವನ್ನೂ ಆಕ್ರಮಣಕಾರರು ನೆಲಸಮ ಮಾಡಿದರು. ಆಲ್ ಆಫ್ ದಿಸ್ ಥಿಂಗ್ಸ್ ವರ್ ರೇಸ್ ಟು ಗ್ರೌಂಡ್ ಡ್ಯೂರಿಂಗ್ ಇನ್ವೇಷನ್ಸ್. ಅಲ್ಲಿ ಇಲ್ಲಿ ಕೆಲವು ಸಣ್ಣ ದೇವಸ್ಥಾನಗಳನ್ನು ನಿರ್ಮಿಸಿ ಮ್ಯಾನೇಜ್ ಮಾಡ್ತಿದ್ದಾರೆ. ಹಿಮಾಲಯದಲ್ಲಿ ಮತ್ತು ಪೂರ್ವದ ಒಳಭಾಗದಲ್ಲಿ ಆಕ್ರಮಣಗಳು ಆಗಲಿಲ್ಲ. ಅಲ್ಲಷ್ಟೇ ಪ್ರಾಚೀನ ಮಂದಿರಗಳಿವೆ, ಕಾಮಾಖ್ಯ, ಉತ್ತರ ಕಾಶಿ, ಗುಪ್ತ ಕಾಶಿ, ಇವು ಪ್ರಾಚೀನ ದೇವಸ್ಥಾನಗಳು, ಅಲ್ಲಿ ಆಕ್ರಮಣಗಳಾಗಿಲ್ಲ. ಆದರೆ ಗಂಗಾ ನದಿಯ ಪ್ರದೇಶ, ಪಂಜಾಬ್, ಗುಜರಾತ್, ಇವೆಲ್ಲ ನಿರ್ನಾಮ ಆದವು. ದಕ್ಷಿಣದಲ್ಲಷ್ಟೇ ಪ್ರಾಚೀನ ದೇವಸ್ಥಾನಗಳು ಉಳಿದಿವೆ, ಮತ್ತು ಪೂರ್ವದಲ್ಲಿ ಪುರಿ ಮತ್ತಿತರ ಸ್ಥಳಗಳಲ್ಲಿ. ಈ ದೇಶದಲ್ಲಿ ಪ್ರಾಚೀನ ದೇವಸ್ಥಾನಗಳು ಇನ್ನೂ ಜೀವಂತವಾಗಿರುವಲ್ಲಿ ನಾವು ದೈವವನ್ನು ಅಥವಾ ಇವತ್ತು ಇಂಗ್ಲಿಷ್ ಭಾಷೆಯಿಂದ ಅದನ್ನು ಗಾಡ್ ಅಂತೀವಿ, ಅದನ್ನು ಯಂತ್ರ ಅಂತೀವಿ. ಈ ಪದ ಬಳಕೆ ದಕ್ಷಿಣ ಭಾರತದಲ್ಲಿ ಇನ್ನೂ ಚಾಲ್ತಿಯಲ್ಲಿದೆ. ವಿ ರೆಫರ್ ಟು ದ ಡೈಟಿ ಆಸ್ ಯಂತ್ರ. ದೈವವನ್ನು ಯಂತ್ರ ಅಂತೀವಿ. ಅಂದರೆ ನಾವು ದೈವವನ್ನು ಮಷೀನ್ ಅಂತಿದ್ದೀವಿ, ಮಷೀನ್ ಅಂತಿದ್ದೀವಿ. ಮಷೀನ್ ರೂಪಗಳ ಒಂದು ಸಂಕೀರ್ಣ ಸಂಯೋಜನೆ, ರೂಪ ಒಂದು ಯಂತ್ರ.
ತ್ರಿಕೋನವನ್ನು ಪ್ರಾಥಮಿಕ ರೂಪವಾಗಿ ನೋಡಿದ್ವಿ. ಅದರಿಂದ ಅನೇಕ ಸಂಕೀರ್ಣ ರೂಪಗಳನ್ನು ನಿರ್ಮಿಸಿದ್ವಿ, ನಮ್ಮ ಅನುಕೂಲಕ್ಕೆ ಬೇಕಾದಂತೆ ನಡೆಸಿದ್ವಿ. ಇದಕ್ಕೆ ಹಲವಾರು ಆಯಾಮಗಳಿವೆ, ವಿವರಿಸೋದು ಕಷ್ಟ, ಸಮಯ ಇಲ್ಲ. ಆದರೆ ಮೂಲಭೂತವಾಗಿ ಹೇಳೋದಾದರೆ ಈ ಆಯಾಮಗಳಿಂದ ನೀವು ಒಂದು ಹೊಸ ಸಾಧ್ಯತೆ, ಸೃಷ್ಟಿಯಲ್ಲಿ ಒಂದು ಹೊಸ ಕಿಟಕಿ ತೆರೆಯಬಹುದು. ನೀವೇನನ್ನೂ ಆವಿಷ್ಕರಿಸ್ತಿಲ್ಲ, ನಿಮ್ಮ ಗ್ರಹಿಕೆಯನ್ನು ವರ್ಧಿಸ್ತಿದ್ದೀರಿ. ಈಗ ನಿಮಗೆ ಅನುಭವಕ್ಕೆ ಬರದಿರೋ ಆಯಾಮಗಳನ್ನು ನಿಮ್ಮ ಅನುಭವಕ್ಕೆ ತರೋದಿಕ್ಕೆ. ಹೇಗಂದರೆ ಇವತ್ತು ಟೆಲಿಸ್ಕೋಪ್ನಿಂದ ನಿಮಗೆ ಬರಿಗಣ್ಣಿನಿಂದ ನೋಡಲಿಕ್ಕಾಗದೇ ಇರೋದನ್ನು ನೋಡೋಕ್ಕಾಗತ್ತೆ. ನಮಗೆ ವೈರಸ್ ಇದೆ ಅಂತ ಹೇಗೆ ಗೊತ್ತು? ಮೈಕ್ರೋಸ್ಕೋಪ್ನಿಂದ. ಬರಿಗಣ್ಣಿನಿಂದ ನೋಡೋದಕ್ಕೆ ಆಗದೇ ಇರೋದನ್ನು ನಮಗೆ ನೋಡೋದಕ್ಕಾಗ್ತಿದೆ. 200 ಅಥವಾ 500 ವರ್ಷದ ಹಿಂದೆ ವೈರಸ್ ಬಂದಿದ್ದರೆ ಜಗತ್ತಿನ ಹೆಚ್ಚಿನ ಜನರು ನಂಬುತ್ತಿದ್ರು ಇದು ದೈವೇಚ್ಛೆ, ದೇವರಿಗೆ ಕೋಪ ಬಂದಿದೆ, ಅದಕ್ಕೆ ನಮ್ಮನ್ನು ಕೊಲ್ತಿದ್ದಾನೆ. ಅವರು ಹಾಗೆ ಯೋಚಿಸಿದರು. ಈಗ ನಮ್ಮ ಗ್ರಹಿಕೆ ವರ್ಧಿಸಿದೆ, ನಾವು ನಿರ್ಮಿಸಿದ ಯಂತ್ರಗಳಿಂದ ನಮಗೆ ಗೊತ್ತು ಇದೊಂದು ನಿರ್ದಿಷ್ಟ ವೈರಸ್. ಅದರ ಸ್ವಭಾವ ಏನು, ಅದರ ಬಣ್ಣ ಏನು, ಟಿವಿ ಚಾನೆಲ್ಗಳಲ್ಲಿ ಎಲ್ಲೆಡೆ ವೈರಸ್ ತೇಲಾಡುತ್ತಿದೆ, ಅದರ ರೂಪ, ಆಕಾರ, ಬಣ್ಣ ಎಲ್ಲ ಗೊತ್ತು. ಹಾಗೆಯೇ ಅಂತರಂಗದ ಆಯಾಮದಲ್ಲಿ ಈ ಸಾಧ್ಯತೆಯನ್ನು ತೆರೆದ್ವಿ. ಇದನ್ನು ಹಲವು ರೀತಿಗಳಲ್ಲಿ ಶಕ್ತಿಯುತವಾಗಿ ಬಳಸಬಹುದು. ದೈವಗಳು ನಿರ್ಮಾಣವಾಗಿದ್ದು ಹೀಗೆ. ಈ ಹಿನ್ನೆಲೆಯಲ್ಲಿ ನಾನು ಹೇಳಿದೆ, ನಮಗೆ ದೇವರನ್ನು ನಿರ್ಮಿಸೋ ತಂತ್ರಜ್ಞಾನ ಗೊತ್ತು. ನಮ್ಮಲ್ಲಿ ಭೈರವಿ ಇದ್ದಾಳೆ, ಧ್ಯಾನಲಿಂಗ ಇದೆ. ದೇವಿಯ ಮತ್ತು ಧ್ಯಾನಲಿಂಗ ಅನುಭವ ಏನು ಅಂತ ಜನರನ್ನು ಕೇಳಿ. ಬಹಳ ಜನಕ್ಕೆ ಅದು ಜೀವಕ್ಕಿಂತಲೂ ಹೆಚ್ಚು. ಅವರು ಕಲ್ಪಿಸದೇ ಇದ್ದ ಆಯಾಮಗಳನ್ನು ಅದು ತೆರೆದಿದೆ. ಕೆಲವರು ಕೇಳ್ತಾರೆ, ಏನು ತೆರೆದಿದೆ ಅದು, ನಿಮ್ಗೆ ಹೇಗೆ ಗೊತ್ತು, ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ನಾನು ಟೆಲಿಸ್ಕೋಪ್ ಮೂಲಕ ನೋಡಿ ಏನೋ ಕಾಣಿಸುತ್ತೆ ಅಂದರೆ, ಇಲ್ಲ ನಿಮಗೇನೋ ಕಾಣ್ತಿಲ್ಲ, ಉದ್ದನೇ ಟ್ಯೂಬ್ ಹಿಡ್ಕೊಂಡು ನಮ್ಮನ್ನು ಮುಠಾಳರನ್ನಾಗಿಸ್ತಿದೀಯಾ? ನೀವಲ್ಲಿ ಕಣ್ಣಿಡೋ ತನಕ ನಿಮಗೆ ಗೊತ್ತಾಗಲ್ಲ. ಇಲ್ಲಿ ಕಣ್ಣಲ್ಲ, ನಿಮ್ಮ ಹೃದಯವನ್ನೇ ಇಡಬೇಕು, ಇಲ್ಲ ಅಂದರೆ ಗೊತ್ತಾಗಲ್ಲ. ಮತ್ತೆ ಹೇಗಿದ್ರು, ನಿಮಗೆ ಏನೇ ಹೊಸದು ಕಂಡ್ರು ಮನಗಂಡ್ರು, ಅದಕ್ಕೆ ಇವತ್ತು ಪಾಶ್ಚಾತ್ಯರ ಅನುಮೋದನೆ ಬೇಕು. ರಾಮಾನುಜಂ ಅವರನ್ನು ತಗೊಳ್ಳಿ, ಅದು ಆಕಸ್ಮಿಕವಾಗಿ ಆಯಿತು. ರಾಮಾನುಜಂ ಗಣಿತದ ಹೊಳೆನೇ ಹರಿಸಿದರು. ಇದು ಎಲ್ಲಿಂದ ಬರ್ತಿದೆ ಅಂತಲೇ ಜನಕ್ಕೆ ಗೊತ್ತಾಗಲಿಲ್ಲ. ಅವರು ಶತಮಾನದ ಹಿಂದೆ ಹೇಳಿದ್ದನ್ನು ಜನ ಇನ್ನೂ ಅರ್ಥ ಮಾಡಿಕೊಳ್ಳೋದಕ್ಕೆ ಯತ್ನಿಸ್ತಿದ್ದಾರೆ. ಅವರು ಗಣಿತದ ಒಂದು ಮಾದರಿಯನ್ನೇ ನೀಡಿದರು. ನಾವಿಂದು ಕೃಷ್ಣರಂಧ್ರ, ಬ್ಲ್ಯಾಕ್ ಹೋಲ್ ಅಂತ ಕರೆಯೋ ವಿಷಯಕ್ಕೆ, ವಿಜ್ಞಾನದಲ್ಲಿ ಕೃಷ್ಣರಂಧ್ರದ ಕಲ್ಪನೆಯೇ ಇಲ್ಲದಿದ್ದಾಗ ಅವರು ಅದರ ಗಣಿತ ಕೊಟ್ಟರು, ಗಣಿತದ ಹೊಳೆನೇ ಹರಿಸಿದರು. ಇದು ಎಲ್ಲಿಂದ ಬರ್ತಿದೆ ಅಂತ ಜನ ಕೇಳಿದರು. ಅವರಂದರು, ನನ್ನ ದೇವಿ ಗಣಿತದ ಸುಧೆ ಹರಿಸ್ತಾಳೆ. ಅವರು ತಮ್ಮ ದೇವಿಯಿಂದಾಗಿ ಗಣಿತದ ಆಯಾಮ ತೆರೆದರು. ನಮ್ಮ ಸಂಸ್ಕೃತಿಯಲ್ಲಿ ಜೀವನದ ಪ್ರತಿ ಅಂಶಕ್ಕೂ ಒಂದು ನಿರ್ದಿಷ್ಟ ದೈವ ಇದೆ ಎಲ್ಲದಕ್ಕೂ. ಇದರ ವಿಚಾರ ಏನೆಂದರೆ, ಒಂದು ಉಪಕರಣವನ್ನು ನಿರ್ಮಿಸೋದು, ಒಂದು ಕಿಂಡಿಯನ್ನು ನಿರ್ಮಿಸೋದು, ಆ ಮೂಲಕ ಜೀವನದ ಆಯಾಮವನ್ನು ನಮಗೆ ಲಭ್ಯವಾಗಿಸೋದಕ್ಕೆ. ಈ ಸಂಸ್ಕೃತಿಯಲ್ಲಿ ನಾವು ನಂಬಿದ್ದು ಒಂದೇ ವಿಷಯವನ್ನು, ಹಲವು ಸಾಧ್ಯತೆಗಳನ್ನು ನಿರ್ಮಿಸಬಲ್ಲ ಮಾನವ ಕೌಶಲ್ಯವನ್ನು. ಮೇಲೆ ನೋಡಿ ದೇವರೇ ನನ್ನ ಕಾಪಾಡು ಅನ್ನೋದೆಲ್ಲ ಇಲ್ಲ, ಇದು ಇತ್ತೀಚಿನ ಬೆಳವಣಿಗೆ. ಬೇರೆಲ್ಲರೂ ನಮ್ಮ ದೇವರು ನಮ್ಮನ್ನು ನೋಡ್ಕೋತಿದ್ದಾರೆ ಅಂದರು.
ಅದಕ್ಕೆ ನಾವು ಅಂಥದ್ದೇ ಏನೋ ಹೇಳಿದ್ವಿ. ಇಲ್ಲಾಂದರೆ ಯಾವಾಗಲೂ ಹೇಳಿದ್ದು ಇದು ನಿನ್ನ ಕರ್ಮ, ಇದನ್ನು ಅದ್ಭುತವಾಗಿಸೋದು ಅಸಹ್ಯವಾಗಿಸೋದು ನಿಮ್ಮ ಕೈಯಲ್ಲಿದೆ. ಇದರಲ್ಲಿ ಬೇರೆ ಯಾರೂ ಹಸ್ತಕ್ಷೇಪ ಮಾಡ್ತಿಲ್ಲ. ಇಟ್ ಈಸ್ ಯುವರ್ ಕರ್ಮ. ಅದು ನಿಮ್ಮ ಕರ್ಮ. ನಿಮ್ಮ ತಂದೆ, ತಾಯಿ, ದೇವರು, ದೇವತೆಗಳು ಯಾರೂ ನಿಮಗೆ ಏನೂ ಮಾಡೋಕ್ಕಾಗಲ್ಲ. ಎಲ್ಲರನ್ನೂ ನೀವು ನಿಮ್ಮ ಒಳಿತಿಗೆ ಬಳಸಬಹುದು, ಒಳಿತನ್ನು ಉಂಟು ಮಾಡೋದಕ್ಕೆ. ಆದರೆ ಮೂಲತಃ ಅದು ನಿಮ್ಮ ಕರ್ಮ. ನಿಮ್ಮ ಹೆತ್ತವರು ಒಂದು ಅಂಶ, ಮಕ್ಕಳು ಇನ್ನೊಂದು ಅಂಶ, ಹೆಂಡತಿ ಇನ್ನೊಂದು ಅಂಶವಾಗಿರಬಹುದು. ನಿಮ್ಮ ದೇವಸ್ಥಾನ, ಪ್ರಾರ್ಥನೆ, ಮಂತ್ರ, ಯೋಗ, ಜೀವನದ ವಿವಿಧ ಅಂಶಗಳು. ನೀವು ಇದನ್ನು ಬಳಸಿ ಇದನ್ನು ಅದ್ಭುತ ಜೀವವಾಗಿಸಬಹುದು ಅಥವಾ ಇದನ್ನು ತೊಳಲಾಡೋ ಜೀವವಾಗಿಸಬಹುದು. ಈ ತಳಹದಿ ಮೇಲೆ ದೈವ ನಿರ್ಮಾಣದ ವಿಜ್ಞಾನ ನಿಂತಿದೆ, ದೈವ ನಿರ್ಮಾಣದ ತಂತ್ರಜ್ಞಾನ. ಆದರೆ ಇಂದಿನ ಕ್ಷುಲ್ಲಕ ತರ್ಕದಿಂದಾಗಿ, ಕ್ಷುಲ್ಲಕ ತರ್ಕ ಅಂದರೆ ಮಕ್ಕಳು ಮಾಡೋ ಬಾಲಿಶ ತರ್ಕವನ್ನು ಎಲ್ಲಕ್ಕೂ ವಿಸ್ತರಿಸಲಾಗುತ್ತಿದೆ. ಇದನ್ನು ನಿಜವಾದ ವಿಜ್ಞಾನಿಗಳು ಮಾಡ್ತಿಲ್ಲ. ಇದನ್ನು ಮಾಡ್ತಿರೋದು ತಾವು ವಿಜ್ಞಾನಿಗಳು ಅಂತ ನಂಬಿರೋ ಮುಠಾಳರು. ಅವರು ಓದಿದ್ದು ಬಹುಶಃ ಹೈಸ್ಕೂಲಿನ ವಿಜ್ಞಾನದ ಟೆಕ್ಸ್ಟ್ ಬುಕ್. ಅದನ್ನು ಮೀರಿ ಏನೂ ಗೊತ್ತಿಲ್ಲ. ಆದರೆ ಎಲ್ಲವನ್ನು ಅಲ್ಲಗಳೀತಾರೆ ಅವರ ಬಾಲಿಶ ತರ್ಕದಿಂದ. ನಿಮ್ಮೆಲ್ಲ ತರ್ಕದಿಂದ ನಿಮಗೆ ಇನ್ನೂ ನೀವೇನು ಅಂತ ಗೊತ್ತಿಲ್ಲ. ನಿಮ್ಮ ಅಸ್ತಿತ್ವದ ಸ್ವರೂಪ ಗೊತ್ತಿಲ್ಲ. ಏನೋ ಮಾತಾಡ್ತಿದ್ದೀರಾ. ಯಾಕಂದರೆ ನೀವು ನೋಡೋದು, ಕೇಳೋದು, ವಾಸನೆ, ರುಚಿ ನೋಡೋದು, ಈ ವ್ಯವಸ್ಥೆ ಹೇಗಿದೆಯೋ ಹಾಗೆ ಅಷ್ಟೇ. ಗಿಳಿಗಳು ಜಗತ್ತನ್ನು ನೀವು ನೋಡೋ ಥರ ನೋಡ್ತಿಲ್ಲ. ನಾಯಿಗಳು ಜಗತ್ತನ್ನು ನೀವು ನೋಡೋ ಥರ ನೋಡ್ತಿಲ್ಲ. ಅವು ನೀವು ಕೇಳೋ ಥರ ಕೇಳ್ತಾನೂ ಇಲ್ಲ. ಇಲ್ಲೇ ಅನೇಕ ಜೀವಿಗಳಿವೆ, ಜಗತ್ತನ್ನು ಪೂರ್ತಿ ಬೇರೆ ರೀತಿಯಲ್ಲಿ ಅನುಭವಿಸುತ್ತವೆ. ಈಗ ನಿಮ್ಮ ಸಂಪೂರ್ಣ, ನಾನು ವಿಜ್ಞಾನಿಗಳ ಬಗ್ಗೆ ಮಾತಾಡ್ತಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಡೆ ಇರು ಬಾಲಿಶ ವಿಜ್ಞಾನಿಗಳ ಬಗ್ಗೆ ಹೇಳ್ತಿದ್ದೀನಿ. ಅವರಿಗೆ ಅರ್ಥ ಆಗ್ತಿಲ್ಲ. ವಿಜ್ಞಾನದ ಅವರ ಕಲ್ಪನೆಯ ತಳಹದಿ ಏನಂದರೆ ಎಲ್ಲಾನು ಮಾನವ ಕೇಂದ್ರಿತ ಅನ್ನೋದು. This creation is not human-centric. ಸೃಷ್ಟಿ ಮಾನವ ಕೇಂದ್ರಿತವಲ್ಲ. ಈ ವಾಟ್ಸಾಪ್ ವಿಜ್ಞಾನಿಗಳು ಮತ್ತು ಮತೀಯ ಜನರಿಬ್ಬರು ನಂಬೋದು ಏನಂದರೆ ಸೃಷ್ಟಿ ಮಾನವ ಕೇಂದ್ರಿತ, ಅದು ಮಾನವ ಕೇಂದ್ರಿತವಲ್ಲ. ಈ ಇಡೀ ಸೌರವ್ಯೂಹ ನಾಳೆ ಕಣ್ಮರೆಯಾಗಿ ಬಿಟ್ಟರೆ ಸೃಷ್ಟಿಯಲ್ಲಿ ಎಲ್ಲಾನೂ ಚೆನ್ನಾಗೇ ಇರುತ್ತೆ. ಆದ್ದರಿಂದ ವೈರಸ್ ಬಗ್ಗೆ ಜಾಸ್ತಿ ರಂಪ ಮಾಡಬೇಡಿ. ಜೀವಂತವಾಗಿರಿ ಅಷ್ಟೇ, ಆರೋಗ್ಯವಾಗಿರಿ, ಜೀವಂತವಾಗಿರಿ. ಯೋಗ ಯೋಗ ಯೋಗೇಶ್ವರಾಯ ಭೂತ ಭೂತ ಭೂತೇಶ್ವರಾಯ ಕಾಲ ಕಾಲ ಕಾಲೇಶ್ವರಾಯ ಶಿವ ಶಿವ ಸರ್ವೇಶ್ವರಾಯ ಶಂಭೋ ಶಂಭೋ ಮಹಾದೇವ.